ಚೆಲ್ಲಾಪಟ್ಟಿ ಹೇಳ್ತಿರೋದು ನೋಡಿದ್ರೆ. ಎಲ್ಲರೂ ಕೈಕೊಟ್ಟಿ ಹೋದಾಗ ಒಬ್ಬ ಜೆಡ್ಪಿ ಮೆಂಬರ್ ಅಂಬರೀಶ್ ಅವ್ರನ್ನ ಗೆಲ್ಸಿದ್ರಿ, ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಎಸ್ ಟಿ ಜಯರಾಮ್ ಇವರು ತೀರ್ಕೊಂಡಾಗ ಮುಂದೆ ನಿಂತು ನೀವು ಅಂಬರೀಶ್ ಅವ್ರನ್ನ ಗೆಲ್ಸಿರಿ, ರಾಜಕಾರಣದಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕೆ ಅಂಬರೀಶ್ ಅವರು ಪಕ್ಷಾಂತರ ಮಾಡ್ತಾರೆ, ಕಾಂಗ್ರೆಸ್ ಹೋಗ್ತಾರೆ ನಿಮ್ಮನ್ನು ಬಿಟ್ಟು. ಎಲ್ಲರೂ ಪಕ್ಷ ಬಿಟ್ಟು ಹೋದಾಗ್ಲೂ ಎಲ್ಲರೂ ಸೋತಾಗ ನೀವು ಗೆದ್ದು ಪಕ್ಷ ಕಟ್ತೀರಿ, ಆಗದೇ ಇಲ್ಲ ಕುಮಾರಸ್ವಾಮಿ ಜೊತೆ ಹೋಗ್ಬೇಡ ಅಂದಾಗ್ಲೂ ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಹೋಗ್ತೀರಿ. ಇವೆಲ್ಲ ಸಿನಿಮಾದಲ್ಲಿ ನೋಡೋದು ಭಾಸ ಆಗ್ತಾ ಇದೆ, ಈ ರೇಂಜ್ ಅಲ್ಲಿ ಇವೆಲ್ಲ ಮಾಡಿದೀರಿ, ಆದ್ರೂ ಸಿಟ್ಟಿ ಯಾಕೆ ಅಂತ. ನಾನು ಯಾರ ಮೇಲೆ ಸಿಟ್ಟು ಮಾಡಲ್ಲ, ಕುಮಾರಸ್ವಾಮಿ ಅವರು ನಿಮ್ಮ ಮೇಲೆ. ನನಗೆ ಅರ್ಥ ಆಗಲ್ಲ, ಎಲ್ಲ ಎಂ ಎಲ್ ಎಗಳು ನನ್ನನ್ನು ಇಷ್ಟಪಡ್ತಿದ್ರು. ಎಲ್ಲ ನನ್ನ ಕಿವಿಲಿ ಇವತ್ತು ಕೇಳಿಸುತ್ತೆ ಆ ಬೈಟ್. ಬಸವರಾಜ ಹೊರಟ್ಟಿ ಅವರು ಮಂಡ್ಯದ ಒಂದು ಸಭೆಯಲ್ಲಿ ಮಾತನಾಡ್ತಾ ಹೇಳ್ತಾರೆ 2008-7 ಸಂದರ್ಭ, ಚಲುವರಾಯಸ್ವಾಮಿ ಅವರಿಗೆ DCM ಆಗುವಂತ ಕೆಪಾಸಿಟಿ ಇದೆ, ಉಪ ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇದೆ, ಆಗ್ಬೇಕು ಅನ್ನೋ ರೀತಿ ಒತ್ತಾಯಗಳು ಮಂಡ್ಯದ ಒಂದು ಸಭೆಯಲ್ಲಿ ಮಾತಾಡ್ತಾರೆ. ಅದು ನನಗೆ ಯಾರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ನಾನು ಮಂತ್ರಿ, ನನ್ನ ಜೊತೆಲಿ ಇದ್ದಂತ 39-40 ಜನ ಶಾಸಕರು ಎಲ್ಲರೂ ನನ್ನ ಜೊತೆ ಇರ್ತಾರೆ, ನನ್ನನ್ನು ಪ್ರೀತಿ ಮಾಡ್ತಾರೆ, ಮಾಧ್ಯಮ ಸ್ನೇಹಿತರು ನನ್ನ ಪ್ರೀತಿ ಮಾಡ್ತಾರೆ, ಕುಮಾರಸ್ವಾಮಿ ನೇರವಾಗಿ ಹೇಳ್ತಾರೆ, ಚಲುವರಾಯಸ್ವಾಮಿ ಅವರು ನಾವು ಸಾಕು ನೀವು ರಾಜ್ಯ ಸುತ್ತಿ ನಮ್ಮನ್ನೆಲ್ಲ ಚಲುವರಾಯಸ್ವಾಮಿ ಟೇಕ್ ಕೇರ್ ಮಾಡ್ತಾರೆ ಅಂತಾರೆ. ಶಾಸಕರೆಲ್ಲ ನನ್ನ ಜೊತೆ ಗಟ್ಟಿಯಾಗಿ ನಿಲ್ತಾ ಇದ್ರು, ಸೊ ಅಧಿಕಾರಿಗಳು ನನ್ನನ್ನು ಪ್ರೀತಿ ಮಾಡೋರು, ಒಂದು ಮಾಧ್ಯಮ ವರ್ಗ ನನ್ನನ್ನು ಪ್ರೀತಿ ಮಾಡೋರು. ಯಾರು ಏನು ಹೇಳಿದ್ರು ಕುಮಾರಸ್ವಾಮಿಗೆ, ನಾನೇನು ಓವರ್ಟೇಕ್ ಮಾಡೋಕೆ ಹೋಗ್ತಿರ್ಲಿಲ್ಲ, ನಾನೇನು ಅವ್ರ ಸ್ಥಾನಕ್ಕೆ ಪೈಪೋಟಿ ಇರಲಿಲ್ಲ, ಬಟ್ ಏನೋ ಅವರಿಗೆ ಯಾರೋ ಮಿಸ್ಗೈಡ್ ಮಾಡಿದರೆ ಸ್ವಲ್ಪ ಸ್ಲೋಲಿ ಅವರು ನನ್ನನ್ನು ಡಿಫ್ರೆನ್ಸ್ ಸ್ಟಾರ್ಟ್ ಆಯಿತು. ಆದ್ರೂ ಅವ್ರು ಮುಖ್ಯಮಂತ್ರಿ ಆದಾಗ ನಾನು ದೇವೇಗೌಡರ ಜೊತೆ 6 ಮುಂಚ್ಕೊಂಡಿದ್ದೀನಿ ಮಾತಾಡಿಲ್ಲ, ಕುಮಾರಸ್ವಾಮಿ ಜೊತೆ 6 ಮುಂಚ್ಕೊಂಡಿದ್ದೀನಿ ಕೆಲಸ ಮಾಡಿದ್ದೀನಿ, ಯಾರಿಗೂ ಹೊರಗಡೆ ತೋರಿಸ್ಕೊಳ್ದಂಗೆ 20 ಮುಗಿಸಿದ್ವಿ.